HRACF celebrates World Human Rights Day at Malleshwaram, Bengaluru. Human Rights and Anti-Corruption Forum team members celebrated World Human Rights Day all over India. HRACF team members were appreciated for their display of service towards COVID-19 pandemic. This year's theme is closely associated with the COVID-19 pandemic. ಶಶಿಧರ್ ಶೆಟ್ಟಿ ಅವರು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ವೆಲ್ಕಮ್ ಸರ್ ಶ್ರೀ ಸೋಮಶೇಖರ್ ಬಾದಾಮಿ ಅವರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಶ್ರೀ ನಟೇಶ್ ಆರ್ ಹಿರಿಯ ಸಿವಿಲ್ ನ್ಯಾಯಾಧೀಶರು ಶ್ರೀ ಜಯಪ್ರಕಾಶ್ ಡೆಪ್ಯೂಟಿ ಸೆಕ್ರೆಟರಿ ಸೀನಿಯರ್ ಜಡ್ಜ್ ಹಾಗೂ ಶ್ರೀ ಡಾಕ್ಟರ್ ಮೋಹನ್ ರಾವ್ ನಲ್ವಾಣಿ ಅವರು ಅಧ್ಯಕ್ಷರು ಮಾತನಾಡುತ್ತಿದ್ದರು. ಏನಾದ್ರೂ ತಿನ್ಬಾರ್ದು ಅಂತ ಮುಗದಾಣ ಅಂತಿದ್ವಿ ನಾವು ಇದಕ್ಕೆ ಎತ್ತುಗಳಿಗೆ ಅದಕ್ಕೆ ಯಾಕೆ ಹಾಕ್ತಾರೆ ಅಂದ್ರೆ ಒಮ್ಮೆಲೆ ಆಯ್ಬಾರ್ದು ಅಂತಂದ್ರೆ ಹಾಕ್ತಾರೆ. ಈ ಒಂದು ದೃಷ್ಟಿಯಿಂದ ಹಾಕಂತದ್ದು ಇವತ್ತು ನಮಗೆ ಹಾಕಾಕ್ ಬಂದತಿ ಅಂದ್ರೆ ಇದನ್ನ ನಾವು ಮಾಡ್ಕೊಂಡಿರೋದು. ನಾವು ಪರಿಸರ ಹಾಳು ಮಾಡ್ಕೊಂಡಿದೀವಿ. ಮಾನವ ಅಂದ್ರೆ ಇಲ್ಲಿ ಬರೀ ಭಾರತದಾಗಿರೋರಷ್ಟೇ ಅಲ್ಲ, ಪ್ರತಿಯೊಬ್ಬ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಮನುಕುಲದ ಪ್ರತಿಯೊಂದು ಜೀವಿ ಸಹಿತ, ಪ್ರತಿಯೊಂದು ಹೆಣ್ಣೆ ಇರಲಿ ಗಂಡೆ ಇರಲಿ ಅಥವಾ ತೃತೀಯ ಲಿಂಗದವರಲ್ಲಿ ಎಲ್ಲರೂ ಸಹಿತ ಮಾನವರು. ಕಳಕಳಿಯ ಮನವಿ ಅಂತಂದ್ರೆ ಪ್ರಪ್ರಥಮವಾಗಿ ನಮ್ಮ ಪ್ರಕೃತಿಯನ್ನು ಗೌರವಿಸೋಣ, ನಮ್ಮ ಪರಿಸರವನ್ನು ಗೌರವಿಸೋಣ, ಯಾವುದೇ ಇಂತಹ ಕೆಟ್ಟ ಕೆಲಸಗಳು ಆಗದ ಹಾಗೆ ಅದನ್ನು ತಡೆಯೋಣ. ಯಾಕಂದರೆ ಈ ಸಮಾಜದಲ್ಲಿ ಜೀವಿಸತಕ್ಕಂಥ ಹಕ್ಕು ನಮಗೆ ಮಾತ್ರ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗೂ ಇದೆ. ನಾಳೆ ನಮ್ಮ ಮುಂದಿನ ಪೀಳಿಗೆಯವರು ನಮ್ಮನ್ನು ದೂಕೊಳ್ಬಾರ್ದು. ನಾವು ಒಂದು ಭದ್ರ ಬುನಾದಿಯನ್ನು ಹಾಕಿ ಈ ಪರಿಸರವನ್ನು ಯಾವ ರೀತಿ ನಾವು ಕಾಪಾಡಿಕೊಂಡು ಬರ್ಬೋದು ಅಂತಕ್ಕಂಥ ವಿಚಾರವನ್ನು ಅವರಿಗೆ ತಿಳಿಸಬೇಕು. ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಸಹ ಈ ಒಂದು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ, ಮಾನವ ಹಕ್ಕುಗಳ ರಕ್ಷಣಾ ಸಂಸ್ಥೆ ಅಧ್ಯಕ್ಷರಾದಂಥ ಶ್ರೀ ಮೋಹನ್ ಕುಮಾರ್ ನಲೋಡೆಯವರು ಸಹ ಆಯೋಜನೆ ಮಾಡಿದ್ದಾರೆ. ನಿಜಕ್ಕೂ ಇದೊಂದು ಶ್ಲಾಘನೀಯ. ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಡಾಕ್ಟರ್ ಮೋಹನ್ ರಾವ್ ನಲ್ವಾಡೆಯವರೇ, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವಂತಹ ನಮ್ಮ ರಾಜ್ಯ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದಂತಹ ಶ್ರೀ ಎಚ್ ಶಶಿಧರ್ ಶೆಟ್ಟಿಯವರೇ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಸೋಮಶೇಖರ್ ಬಾದಾಮಿಯವರೇ ಹಾಗೂ ನಟೇಶ್ ಅವರೇ, ಮಾನವ ಹಕ್ಕುಗಳ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಮಲ್ಲೇಶ್ವರಂ ಶಾಖೆಯ ಅಧ್ಯಕ್ಷರಾದ ಅಜಯ್ ಕುಮಾರ್ ಅವರೇ,
ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಆದ್ದರಿಂದ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯ ಶುಭಾಶಯಗಳನ್ನು ನಾನು ಪ್ರತಿಯೊಬ್ಬರಿಗೂ ಕೋರುತ್ತಾ ಈ ಒಂದು ಸಮಾರಂಭದಲ್ಲಿ ತಾವು ಮತ್ತು ನಾವೆಲ್ಲ ಭಾಗಿಯಾಗಿದ್ದೀವಿ. ಇದರ ಜೊತೆ ನಾವು ಪ್ರತಿ ತಿಂಗಳು ಮೀಟಿಂಗ್ ಮಾಡ್ತಾ ಬಂದಿದ್ದೀವಿ. ಇಷ್ಟು ದಿವಸ ನಾವು ಇಂಡೋರ್ ಪ್ರೋಗ್ರಾಮ್ ಮಾಡ್ಕೊಂಡು ಬರ್ತಿದ್ವಿ, ಆದರೆ ಇವತ್ತು ನಾವು ಔಟ್ಡೋರಲ್ಲಿ ಮಾಡ್ತಿರೋದು ಮೊದಲನೇ ಪ್ರೋಗ್ರಾಮು. ಇದಕ್ಕೆ ನಮ್ಮ ಜಡ್ ಸಾಹೇಬ್ರುಗಳನ್ನ ಹೇಳೋದು ಹೊರಗಡೆನೇ ಮಾಡೋಣ ಹೆಸರು ಅಂತ ಹೇಳಿದ್ರು, ಅದರಿಂದ ಮಾಡ್ತಾ ಇದ್ವಿ. ಮುಖ್ಯವಾಗಿ ಈ ಒಂದು ಮಲ್ಲೇಶ್ವರಂ ಶಾಖೆಯಿಂದ ಮಾನವ ಹಕ್ಕುಗಳ ದಿನಾಚರಣೆ, ನಿನ್ನೆ ಆ್ಯಂಟಿ ಕರಪ್ಷನ್ ಡೇ ಇತ್ತು, ಅದು ಕೂಡ ನಾವು ಲಾಸ್ಟ್ ಟೈಮ್ ಮಾಡಿದ್ವಿ, ಪೋರ್ಟಲಲ್ಲೇ ಮಾಡಿದ್ವಿ, ಸಿಟಿ ಸಿವಿಲ್ ಪೋರ್ಟಲ್ಲಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ವಂದಿಸುತ್ತ ಇಲ್ಲಿ ಕಾರ್ಯಕ್ರಮ ಮಾಡಿರೋದು ಎಲ್ರಿಗೂ ಖುಷಿ ಕೊಟ್ಟಿದೆ. ಮೊದಲೇ ಹೇಳ್ತಿರೋ ಹಾಗೆ ಒಂದು ದೀಪದಿಂದ 5 ಸತಿ ಬೆಳಗ್ಬೋದು ಅಂತ ಹೇಳಿದ್ರು, ಇನ್ನು ತುಂಬ ಸತಿ ಬೆಳಗ್ಬೋದು. ಮೊದಲು ಅದಕ್ಕೆ ದೀಪ ಅಣಿಸೋದು ಮುಖ್ಯ, ಆ ದೀಪ ಅಣಿಸೋ ಕಾರ್ಯಕ್ರಮನ ಇಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸರ್, ಯಾವಾಗ್ಲೂ ನಿಮ್ಗೆ ಚಿರಋಣಿಯಾಗಿ ಇರ್ತೀವಿ. HRACF ಪೊಲೀಸ್ ವಿಂಗ್ ನ್ಯಾಷನಲ್ ಚೀಫ್ ಸೆಕ್ರೆಟರಿ ಮಿಸ್ಟರ್ ಶಂಕರ್ was generous enough to give initial education to Girish, who now has successfully got a free medical seat. Human rights is not what someone gives you, it's what no one can take from you.